ಧರ್ಮದ ಗ್ರಂಥಗಳಲ್ಲಿ ವರ್ಣಿಸಿರುವ ಹಾಗೆ ಯಾವಾಗ ಈ ಭೂಮಿಯಲ್ಲಿ ಅನ್ಯಾಯ ಮತ್ತು ಅಧರ್ಮ ತಾಂಡವಾಡುತ್ತು ಭಗವಂತ ವಿಷ್ಣು ಈ ಭೂಮಿಯಲ್ಲಿ ಅವತರಿಸಿ ಧರ್ಮ ಸ್ಥಾಪನೆ ಮಾಡಿದ್ದಾನೆ ಶಾಸ್ತ್ರದಲ್ಲಿ ವಿಷ್ಣುವಿನ 10 ಅವತಾರದ ವರ್ಣನೆ ಇದೆ ಇದುವರೆಗೂ ವಿಷ್ಣುವಿನ 9 ಅವತಾರ ಪ್ರತಿಯೊಂದು ಯುಗದಲ್ಲೂ ಅವತರಿಸಿ ಧರ್ಮ ಸ್ಥಾಪನೆಯಾಗಿದೆ ಈ ಕಲಿಯುಗದಲ್ಲಿ ಅಂದರೆ ನಾವು ಇರುವ ಈ ಯುಗದಲ್ಲಿ ವಿಷ್ಣುವಿನ 10ನೇ ಅವತಾರ ಜನ್ಮಿಸುವುದು ಇನ್ನೂ ಬಾಕಿ ಇದೆ ಯಾವಾಗ ಈ ಕಲಿಯುಗದಲ್ಲಿ ಧರ್ಮದ ಕೊಲೆ ಅಧರ್ಮದಿಂದ ಆಗುತ್ತೋ ಮನುಷ್ಯನ ದ್ವೇಷ ಸ್ವಾರ್ಥ ಪಾಪಗಳು ಮಿತಿ ಮೀರುತ್ತೋ ಪಾಪಿಗಳ ಅಂತ್ಯಕ್ಕಾಗಿ ಧರ್ಮ ಸ್ಥಾಪನೆಗಾಗಿ ಬರುವ ವಿಷ್ಣುವಿನ 10ನೇ ಅವತಾರವೇ ಕಲ್ಕಿ ಅವತಾರ ಸಂ ಸುಧಪ್ರದಾಯಂ ಸಾರಂಗ ವೈಜಯಂತಿ ಪುಂಡರೀಕ್ಷಂ ಲಕ್ಷ್ಮೀಕಾಂತಂ ಗರುಡಾಧ್ವಜಂ ಸುದರ್ಶನ ಚಕ್ರಾಧರ ಅಚ್ಯುತಾಯಂ ಜನಾರ್ದನಂ ಲಕ್ಷ್ಮೀನಾರಾಯಣಂ ಹರಿಮಾಧವಂ ಶ್ರೀರಾಮಚಂದ್ರಂ ನರಸಿಂಹರೂಪಂ ಶ್ರೀ ಶ್ರೀನಿವಾಸಂ ವಾಸುದೇವಾಯ ಪದ್ಮನಾಭಂ ಶ್ರೀವರಾಹಂ ಶ್ರೀ ನರಸಿಂಹಂ ಶ್ರೀವಾಮನಂ ಶ್ರೀಪರಶುರಾಮಂ ಶ್ರೀಕೃಷ್ಣ ಶ್ರೀಮತ್ಸ್ಯ ಶ್ರೀಕೌರ್ಮ ಶ್ರೀರಾಮ ಶ್ರೀಬುದ್ಧ ಶ್ರೀಕಲ್ಕಿರೂಪಂ ಶಶಿವರ್ಣಂ ಚತುರ್ಭುಜಂ ರಾಮಾತ್ಮಜಂ ದೈವಾತ್ಮಜಂ ಪ್ರಸನ್ನವದನಂ ಭವತಾಂ ರೂಪಂ ರಮೋ ವಿಕ್ರಂ ರಂಗನಾಥಂ ತ್ರಿಲೋಕಂ ಪವಿತ್ರಂ ದೇವಕೀನಂದನಂ ಶ್ರೀವತ್ಸಂ ಶ್ರೀನಿವಾಸಂ ಶ್ರೀಪತಿಂ ಮಾಧವಂ ಮೇಘಶಾಮಂ ಪುರುಷೋತ್ತಮ ಯಾನಿ ಸಮಾನಿ ಕಪಿಲಾಯ ಪುಷ್ಪಾಯ ಧರ್ಮೋ ಧರ್ಮಸ್ಯ ಮಹಾದೇವೋ ಪ್ರಿಯಾಯ ಹಿರಣ್ಯಾಯ ಗರ್ಭಾಯ ಪೂರಭೂಮಧ್ಯಾಯ ವ್ಯಾಸಾಯ ಶುದ್ಧಾಯ ಲೋಕಾಧ್ಯಕ್ಷಾಯ ಶ್ರೀಕಲ್ಕಿ ರೂಪಂ ಶಾಂಬಲ ನಿವಾಸಂ ಆತ್ಮಜಂ ಶಂಖಚಕ್ರಂ ಗದಾಧರಂ ಕಮಲಾನಯನಂ ಲಕ್ಷ್ಮೀರಮಣಂ ಕೇಮಂ ಲೋಹಿತಂ ವೇದಂ ನಂದನಂ